ವೆಲ್ಕಮ್ ಟು ಕಾಫಿ ವಿತ್ ಕೌನ್ಸ್ಲರ್ ಕೆ ವಿಜಿ ಚಾನಲ್ ಕುರುಗೋಡು ಡಿಸೆಂಬರ್ ಇಪ್ಪತ್ತೇಳರಂದು ನಡೆದ ಕುರುಗೋಡು ಪುರಸಭೆಯ ಚುನಾವಣೆಯಲ್ಲಿ ಹತ್ತೊಂಬತ್ತನೇ ವಾರ್ಡ್ನ ಅಭ್ಯರ್ಥಿಯಾದ ಅವರು ಇಂದು ನಮ್ಮೊಂದಿಗಿದ್ದಾರೆ ಹಾಗೂ ಅವರ ಪತಿಯಾದ ಅಂಜಿನಪ್ಪ ಅವರು ಕೂಡ ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ಸಂದರ್ಶನ ಮಾಡೋಣ ಅಮ್ಮ ಇವತ್ತು ನೀವು ಕಾಂಗ್ರೆಸ್ ಪಕ್ಷದಿಂದ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಆಗಿದ್ದೀರ ನಾನ್ನೂರ ಮೂವತ್ತ್ಮೂರು ಮತಗಳನ್ನು ಪಡೆದು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಒಳ್ಳೆ ಅನಿಸ್ತತ್ತು ಮೇಡಮ್ ಎಲ್ಲ ಸಹಾಯ ಮಾಡ್ಯಾರ ಬೇಸು ಎಲ್ಲರೂ ಇದು ಮಾಡ್ಯಾರ ನಮಗೆ ಎಲ್ಲ ಹೇಳ್ಕೊಂಡು ಸ್ವಲ್ಪ ಸಹಾಯ ಮಾಡ್ಯಾರ ಪರಲ್ಲ ಖುಷಿ ಆಯ್ತು ಅಮ್ಮ ಇವತ್ತು ನೀವು ಇನ್ನೂರ ಹದಿನಾರು ಮತಗಳ ಅಂತರದಿಂದ ಭಾರೀ ಬಹುಮತದಿಂದ ಗೆದ್ದಿದ್ದೀರಾ ನೀವು ಎಲ್ಲ ಮತದಾರರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀರಾ ಎಲ್ಲ ಖುಷಿ ಅಂತ ಹೇಳಿ ಇಷ್ಟಪಡ್ತಿದೀವಿ ಮೇಡಮ್ ನಾವು ನಿಮಗೆಲ್ಲ ಓಟ್ ಹಾಕಿದಾರೆ ಎಲ್ಲ ಧನ್ಯವಾದಗಳು ಅವರೆಲ್ಲ ನಮಗೆ ಗೆಲ್ಲಿಸಿದ್ರ ನಾಗವೀಣಿಯಮ್ಮ ಇವತ್ತು ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು ಹಾಗೆ ಅದಕ್ಕೆ ನೀವು ಪರಿಹಾರ ಹೇಗೆ ಕೈಗೊಂಡ್ಬೇಕಂತಿದ್ದೀರಾ ಕೆಲವು ಮಂದಿ ಕುಡಿಯ ನೀರಿಂದ ಅಂತಾರ ಕೆಲವು ಮಂದಿ ಸೆರಂಡಿದವತಾರ ಕೆಲವು ಮಂದಿ ರೋಡಿಂದ ಅಂತಾರ ಕೆಲವು ಮಂದಿ ಮನೆ ಇಲ್ಲ ಅಂತಾರ ಅದನ್ನೆಲ್ಲ ನಾವು ಮಾಡಿಕೊಡ್ಬೇಕಂತ ಗೆಲ್ಲಿಸಿದಕ್ಕೆ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಇವತ್ತು ಅವರ ಪತಿಯಾದ ಅಂಜಿನಪ್ಪ ಅವರು ಕೂಡ ಇದ್ದಾರೆ ಅವ್ರನ್ನ ಸಂದರ್ಶನ ಮಾಡೋಣ ಅಂಜಿನಪ್ಪಣ್ಣ ಅವರೇ ನೀವು ಇವತ್ತು ನಿಮ್ಮ ಧರ್ಮಪತ್ನಿಯವರು ಹತ್ತೊಂಬತ್ತನೇ ವಾರ್ಡ್ನ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಮಗೆ ಭಾಳ ತುಂಬ ಖುಷಿ ಆಯಿತು ಮೇಡಮ್ ಹತ್ತೊಂಬತ್ತನೇ ವಾರ್ಡ್ನಿಂದ ಭಾರಿ ಬಹುಮತದಿಂದ ನಮ್ಮ ಗೆಲ್ಸರ ಅವ್ರು ಏನೇ ಕೆಲಸ ಮಾಡಿದ್ರು ನಾವು ಬೆಂಬಲವಾಗಿ ಇದ್ದು ಮಾಡಿಕೊಡ್ತೀವಿ ನಾವು ಹಾಂ ನೀರಿನ ವ್ಯವಸ್ಥೆ ಆಗಿರಲಿ ರೋಡಿನ ವ್ಯವಸ್ಥೆ ಆಗಿರಲಿ ಯಾವುದೇ ಕರೆಂಟ್ನ ವ್ಯವಸ್ಥೆ ಆಗಿರಲಿ ಯಾವುದೋ ಒಂದು ನಾವು ಅವ್ರಿಗೆ ಬೆಂಬಲ ಇದ್ದ ನಾವು ಮಾಡಿಕೊಡ್ತೀವಿ ಮೇಡಮ್ ಹ್ಞೂ ಗಣೇಶ್ ಅಣ್ಣವರು ನಮಗೆ ಡಿಫಾರ್ಮ್ ಕೊಟ್ಟು ಗೆಲ್ದ ಬಾಪ ಅಂತಂದೇಳಿ ನಮಗೆ ಟಿಕೆಟ್ ನೀಡಿದ್ದಾರೆ ನಮ್ಮ ಗಣೇಶ ಅಣ್ಣವರು ಕಾಂಗ್ರೆಸ್ ಪಕ್ಷ ಪರವಾಗಿ ಅವರಿಗೆ ನಮ್ಮ ತುಂಬ ಧನ್ಯವಾದಗಳು ಅಮ್ಮ ನಿಮ್ಮ ಬಗ್ಗೆ ಕಿರುಪರಿಚಯ ಮಾಡಿಕೊಡ್ತೀರಾ ನಿಮ್ಮ ಹೆಸರು ನಿಮ್ದು ಯಾವ ವಾರ್ಡು ಹಾಗೆ ನೀವು ಯಾವ ಪಕ್ಷ ಅಂದ್ಬಿಟ್ಟು ನನ್ನ ಹೆಸರು ಹತ್ತನೇ ಒಂಬತ್ತನೇ ವಾರ್ಡ್ನೇ анх гэж хэлсэн адис